ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮೆಂತ್ಯ ಸೊಪ್ಪಿನ ಈವ್ನಿಂಗ್ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿದ್ವಿ ಸೊ ಅದರ ವಿಡಿಯೋ ನಿಮಗೆ ತೋರಿಸಿದ್ದೇನೆ ಹಾಗಾದ್ರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಮೆಂತ್ಯ ಸೊಪ್ಪಿನ ಬಜ್ಜಿ ರೆಡಿ ಮಾಡ್ತಿದ್ದೇವೆ ಸೊ ಆ ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಮೊದಲಿಗೆ ಮೆಂತ್ಯ ಸೊಪ್ಪು ಕಡಲೆ ಹಿಟ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಬಡ ಸೊಪ್ಪು ಉಪ್ಪು ಹರಿಶಿನ ಹುಡಿ ಇಂಗು ಇದನ್ನು ಇಂಗಿನ ಹುಡಿ ಇದ್ದರೆ ಕೂಡ ಅದನ್ನು ಕೂಡ ಹಾಕೊಳ್ಬೋದು ನೀರಲ್ಲಿ ನೀರಲ್ಲಿಟ್ಟಿದ್ದೆ ಸೊ ಈಗ ಒಂದು ಪಾತ್ರೆಗೆ ಕಟ್ ಮಾಡಿಟ್ಟ ಆನಿಯನ್ ಆನಿಯನ್ ಹಾಕಿ ಎರಡು ಆನಿಯನ್ ತಗೊಂಡಿದ್ದೇನೆ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ ನಂತರ ಎರಡು ಕಾಯಿ ಮೆಣಸು ಈಗ ಇಂಗು ಹಾಕಬೇಕು ಸ್ವಲ್ಪ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಅಂದರೆ ನಿಮ್ಮ ಲೆಕ್ಕದಲ್ಲಿ ಒಂದು ಎರಡು ಕಪ್ಪು ಸಣ್ಣ ಕಪ್ಪಲ್ಲಿ ಆದರೆ ದೊಡ್ಡ ಕಪ್ಪಲ್ಲಿ ಆದರೆ ಒಂದು ಕಪ್ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ನಂತರ ಅರ್ಧ ಸ್ಪೂನಷ್ಟು ಹರಿಶಿನ ಹುಡಿ ನಂತರ ಬಡೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇದಕ್ಕೆ ಂತೆ ಸೊಪ್ಪು ಅಂದ್ರೆ ಕಟ್ ಮಾಡಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದನ್ನು ಹಾಕಬೇಕು ಮೊದಲಿಗೆ ಇದನ್ನು ನಾವು ಸರಿಯಾಗಿ ಮಿಸ್ ಮಿಕ್ಸ್ ಹೀಗೆ ಇದನ್ನು ಹಾಕಿ ಎಲ್ಲ ಒಟ್ಟಿಗೆ ಹಾಕಿ ನಂತರ ಒಂದೇ ಸಾರಿ ಮಿಕ್ಸ್ ಮಾಡಿದರೆ ಆಯಿತು ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಆಗಬೇಕು ನೀರು ಹಾಕ್ಕೊಳ್ಳಿ ನೀರು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೀವು ಈವ್ನಿಂಗ್ ಆಗಿ ತಿನ್ಬೋದು ಈಸಿಯಾಗೂ ಪ್ರಿಪೇರ್ ಮಾಡ್ಕೊಳ್ಬೋದು ಸೊ ನೋಡಿ ಈಗ ಇದು ರೆಡಿಯಾಗಿದೆ ಈಗ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವ ಇದರ ಟೇಸ್ಟ್ ಅಂದರೆ ನಮಗೆ ಕಹಿ ಗೊತ್ತಾಗೋದಿಲ್ಲ ಏನು ಅಂದರೆ ಸ್ಪೈಸಿಯಾಗಿ ಚಿಲ್ಲಿ ಪೌಡರ್ ಉಂಟಲ್ಲ ಸೊ ಹಾಗಾಗಿ ಅದು ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಕ್ರಿಸ್ಪಿ ಆಗ್ತದೆ ಸೊ ಹಾಗಾಗಿ ನಮಗೆ ಅದರ ಬಿಟ್ಟರ್ ಟೇಸ್ಟ್ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನೀವು ಇದನ್ನು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮಗೆ ಈ ವಿಡಿಯೋಗೆ ಒಂದು ನಿಮ್ಮ ಕಡೆಯಿಂದ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಕೂಡ ಮಾಡಿ ನೋಡಿ ಈಗ ಇದು ಫ್ರೈ ಆಗ್ತಿದೆ ಬ್ರೌನಿಶ್ ಕಲರ್ ಬರಬೇಕು ಅಲ್ಲಿವರೆಗೆ ಫ್ರೈ ಇರಿ ನಿಮಗೆ ಬೇಕಿದ್ದರೆ ನಿಮ್ಮ ಇಷ್ಟದ ಸೈಜಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೋದು ನಾನು ಇಷ್ಟು ಸಣ್ಣ ಸಣ್ಣ ಪೀಸಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ ಮೆಂತ್ಯ ಸೊಪ್ಪಿನ ಬಜ್ಜಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನೀವು ನಮ್ಮ ಚಾನೆಲ್ಗೆ ಫಸ್ಟ್ ವಿವರ್ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಗಾಯ್ಸ್